ಒಂದು ಇಂಟರ್ವ್ಯೂಗಳನ್ನಾಗಲಿ ಮತ್ತೇನೋ ಆಗಲಿ ತಮ್ಮ ಪಕ್ಷದ ಬಗ್ಗೆ ತಮ್ಮ ನಿಲುವುಗಳನ್ನಾಗಲಿ ವಿಶೇಷವಾಗಿ ಇಲ್ಲಿವರೆಗೆ ನಾವು ನೋಡಿದ್ದು ಬಿ ಜೆ ಪಿಯಿಂದ ಒಂದು ಏನಪ್ಪ ಧ್ರುವೀಕರಣ ಮಾಡುವಂಥದ್ದು ಹಿಂದುತ್ವ ನೆಲೆಗಟ್ಟಿನಲ್ಲ, ಕಾಂಗ್ರೆಸ್ಸಿಗರು ಜಾತಿ ನೆಲೆಗಟ್ಟಿನಲ್ಲ, ಇನ್ನೊಂದು ನೆಲೆಗಟ್ಟಿನಲ್ಲ, ಏನೇನು ಇಬ್ಬರು ಮತ್ತು ಇವರು ಜಾತಿ ನೆಲೆಗಟ್ಟಿನಲ್ಲ ಮಾಡ್ತಾ ಬಂದಿದ್ದಾರೆ. ಇಲ್ಲಿವರೆಗೆ ನಮ್ಮ ಇತಿಹಾಸದಲ್ಲೇ ನಡೆದದು ಇದು. ಪ್ರಥಮ ಬಾರಿಗೆ ಒಂದು ಹೊಸ ರೀತಿ ಅಂತ ಒಂದು ಏನಪ್ಪ ಅಂತಂದ್ರೆ ವಿಶ್ಲೇಷಣೆ ಅಲ್ಲರಿ, ಅಥವಾ ಪ್ರಚಾರ ಅಲ್ಲರಿ ಅಂತ. ಏಕ್ ಐದು ಸೇಫ್ ಆಯ್ ಒಂದಾಗಿದ್ದರೆ ನಾವು ಸುರಕ್ಷಿತವಾಗಿರ್ತೀವಿ ಅಂತ ಧಾರ್ಮಿಕ ನೆಲೆಗಟ್ಟಿನಲ್ಲ ಒಂದು ಹಿಂದೂ ಮತ್ತು ಮುಸ್ಲಿಮಾನೊಳಗೆ ಒಂದು ಒಡಕನ್ನು ಉಂಟು ಮಾಡುವಂಥ ಕೆಲಸವನ್ನು ನಮ್ಮ ಬಿ ಜೆ ಪಿಗರು ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ನಾವು ಅದನ್ನು ನೋಡ್ತಾ ಬಂದಿದ್ದೀವಿ. ಮಾಬ್ ಲಿಂಚಿಂಗ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಲ್ಯಾಂಡ್ ಜಿಹಾದ್ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಇವೆಲ್ಲ ನೆಲೆಯಲ್ಲಿ ಇಂಥ ಒಂದು ಪ್ರಚಾರ ಕಾಂಗ್ರೆಸ್ಗಳು ಅದಕ್ಕೆ ಕೌಂಟರ್ ಆಗಿ ಜಾತಿ ನೆಲೆಗಟ್ಟಿನಲ್ಲ ಇವರು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಜೊತೆಗೆ ಜಾತಿ ಗಣತಿ ಆಗಬೇಕಂತ ಇತ್ತೀಚೆಗೆ ಅಂತ ಇದ್ದಾರೆ. ಯಾಕಂದರೆ ಈ ಜಾತಿ ಗಣತಿ ಮತ್ತೊಂದು ಇದು ಇಲ್ಲಿಯೇ ಈ ದೇಶದ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಬಂದಂತಹ ಜನರ, ಅದರಲ್ಲೂ ವಿ ಪಿ ಸಿಂಗ್ ಆಗಿರ್ಬೋದು, ಮತ್ತು ಮುಲಾಯಂ ಸಿಂಗ್ ಅವರಾಗಿರ್ಬೋದು, ಲಾಲು ಪ್ರಸಾದ್ ಯಾದವ್ ಅವರಾಗಿರ್ಬೋದು, ಇವರೆಲ್ಲ ಒಂದು ಈ ವಿಚಾರದಲ್ಲೇ ಜಾತಿಗಳ ನೆಲೆಗಟ್ಟಿನಲ್ಲ ಒಂದು ಒ ಬಿ ಸಿ ನೆಲೆಗಟ್ಟಿನಲ್ಲಿ ರಾಜಕೀಯ ಮಾಡಿದ್ದು ನೋಡ್ಕೊಂಡು ಬಂದಿವಿ, ಅದನ್ನು ಹೇಳಿದ್ದನ್ನು ಕೇಳೋದು ಬಂದಿದ್ವಿ. ಆದರೆ ಈ ಸಲ ಮತ್ತು ರಾಹುಲ್ ಗಾಂಧಿ ಅವರು ಇದರಿಂದ ಡಿಫ್ರೆಂಟ್ ಆದಂಥದ್ದು. ಏಕ್ ಹೈ ಯಾರಿರಲಿ, ಅದಾನಿ ಅದಾನಿ ಅವರೊಬ್ಬರು ಇದ್ದರೆ ಆದ ಬಾಯಿ ದೇಶ ಶೇಪ್ ಇರ್ತದಂತೆ, ಸುರಕ್ಷಿತ ಇರ್ತದ ಅನ್ನುವಂಥ ಮಾತನ್ನು ಒತ್ತಿ ಹೇಳ್ತಾ ಇದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಇವರೊಬ್ಬರಿದ್ದರೆ ಸಾಕಪ್ಪ ನಾವು ಉದ್ಧಾರ ಆಗ್ತೀವಿ ಅಂತ. ಉದ್ಧಾರ ಆಗಿದ್ರ ಇವರೊಬ್ಬರಿಂದ ಅನ್ನುವಂಥದ್ದು. ಪ್ರಥಮ ಬಾರಿಗೆ ಒಂದು ಆರ್ಥಿಕ ನೆಲೆಗಟ್ಟಿನಲ್ಲೇ, ಎಕನಾಮಿಕ್ ನೆಲೆಗಟ್ಟಿನಲ್ಲೇ ನಮ್ಮ ರಾಹುಲ್ ಗಾಂಧಿಯವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನಾಗಿದೆಪ್ಪ ಈ ಒಂದು ಕಳೆದ ಈ ಒಂದು 10 ವರ್ಷಗಳಿಂದ, ಇದು 11 ವರ್ಷ ನಮ್ಮ ಮೋದಿಯವರು ಬಂದ ಮೇಲೆ ಏನಾಗಿದೆ ಈ ದೇಶದ್ದು, ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂತೇಳೆ. ಇನ್ನೋರು ಎಲ್ಲದರೂ ಲೇಖ ಅದಾನೆ ಅಥವಾ ಅಂಬಾನಿ ಏನು ಕಾರ್ಪೊರೇಟ್ ಗಣಪಟ್ಟು ಮತ್ತೆ ಯಾರೂ ಇಲ್ಲ. ಇವತ್ತು ನೋಡ್ರಿ, ಇವತ್ತು ಮೀಡಿಯಾ ಕಾರ್ಪೊರೇಟರ್ ಕೈಯಾಗ, ಇವತ್ತಿನ ಬಂದರುಗಳು ಕಾರ್ಪೊರೇಟರ್ ಕೈಯಾಗ, ಇವತ್ತಿನ ರೈಲ್ವೆಗಳು ಕಾರ್ಪೊರೇಟರ್ ಕೈಯಾಗ, ಇವತ್ತಿನ ವಿಮಾನಗಳು ಕಾರ್ಪೊರೇಟರ್ ಕೈಯಾಗ, ಇವತ್ತು ಖನಿಜಗಳು ಕಾರ್ಪೊರೇಟರ್ ಕೈಯಾಗ, ಇವತ್ತು ಕಾರ್ಡುಗಳ ಸಹಿತ ಕಾರ್ಪೊರೇಟರ್ ಕೈಯಾಗ. ಯಾಕೆ ಖನಿಜ ಕೊಟ್ಟಿದ್ರೆ ಮತ್ತೆ ಕಾರ್ಡ್ ಹೋಗಿಬಿಡ್ತಾರಲ್ರಿ, ಕಲ್ಲಿದ್ದಲು ಕೊಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ ಎಲ್ಲನೂ ಅದಾನಿ ಅಂಬಾನಿ ಅದಾನಿ ಅದರಲ್ಲೂ ಅದಾನಿ. ಅದಕ್ಕೆ ಇವರೊಬ್ಬರಿದ್ರೆ ಎಲ್ಲ ಇಡೀ ದೇಶ ಉದ್ಯೋಗ ಸಿಗ್ತದೆ, ಎಲ್ಲ ನೆಮ್ಮದಿ ಇರ್ತಾರೆ ಅಂಥೇಳಿ ಈಗ ಬಿ ಜೆ ಪಿಗರು ಮಾಡ್ತಾ ಇದ್ದಾರಪ್ಪ ಅಂತೇಳಿ. ಅಂದರೆ ಏಕ್ ಕಾಲಕ್ಕೆ ಅವರು ಬಿ ಜೆ ಪಿ, ಆರ್ ಎಸ್ ಎಸ್, ಮೋದಿಯವ್ರನ್ನ ಮೂರು ಜನರಿಗೆ, ಅದ್ರ ಜೊತೆ ಅದಾನಿಯವರು ಕೂಡಿದೆ, ಈ ಅದಾನಿ ನಡ್ಕೊಂಡು ಇವರೆಲ್ಲರೂ ಸೇಫ್ ಇದ್ದಾರೆ, ನಾವು ಸೇಫ್ ಇಲ್ಲ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ ಇವತ್ತು. ಇದು ಹೊಸ ರೀತಿಯಾದಂಥ ಪ್ರಚಾರದ ಕಲೆಯಲ್ಲಿ ಇದಕ್ಕೆ ವಿರೋಧ ಮಾಡಿದ್ದಾರೆ ಬಿ ಜೆ ಪಿಗರು. ಯಾಕೆ ನೀವೇನು ದೋಸ್ತಿ ಇಲ್ಲೇನು ಅದಾನಿ ಜೋಡಿ, ಅಂದ ಅಮ್ಮನಿ ಜೋಡಿ, ನೀವು ಬಿಟ್ಟು ಬರ್ರಿ ಹೊರಗೆ ಅವ್ರ ಜೊತೆಗೆ ಹೇಳ್ತಾರೆ ಬಿಟ್ಟಂತ ಅವ್ರು ಹೇಳಿದ್ದಾರೆ, ತಪ್ಪಲ್ಲ ಅದು. ಹೌದು, ನೀವು ಅವ್ರ ಟೀಕಾ ಮಾಡ್ತಾ ಇದ್ದೀರಿ, ಹಾಗಾದ್ರೆ ನೀವು ಬಿಟ್ಟಿದ್ದೀರೇನ್ರಿ ಅಂಬಾನಿ ಅದಾನಿ ದೋಸ್ತಿ ಅವ್ರನ್ನ? ಇಲ್ಲ, ಕಾಂಗ್ರೆಸ್ಸು ಬಿಟ್ಟಿಲ್ಲ, ಅದಕ್ಕೆ ಸಾಕ್ಷಿನೇ ನಮ್ಗೆ ಅದಾವ. ಹಿಂದಿದ್ದಂಥ ರಾಜಸ್ಥಾನದ ಚೀಫ್ ಮಿನಿಸ್ಟರ್ ಇದ್ದಂಥವ್ರ ಕಾಲದಲ್ಲೇ